ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ಮಧು. ದಿಸ್ ಇಸ್ ಮಧು ಮೀಡಿಯಾ ಮೇಕ್ ಓವರ್. ಇವತ್ತು ನಾನು ನಿಮಗೆ ನಿಮಗೋಸ್ಕರ ಸ್ಕಿನ್ ಕೇರ್ ಬಗ್ಗೆ ಒಂದು ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಅದರಲ್ಲಿ ಸ್ಕಿನ್ ವೈಟ್ನಿಂಗಿಗೆ ಒಂದು ಕಾಫಿ ಫೇಸ್ ಪ್ಯಾಕ್ನ ತಿಳಿಸ್ತಾ ಇದ್ದೀನಿ. ನಾವು ಹೊರಗಡೆ ಬಿಸಿಲಲ್ಲಿ ಓಡಾಡೋದ್ರಿಂದ ಪೊಲ್ಯೂಷನ್ನಿಂದಾಗಿ ನಮ್ಮ ಫೇಸ್ ಮೇಲೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಅಥವಾ ಯಾಕ್ನೆಯಿಂದ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಈ ಥರದ್ದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ ಅಂಥವರೆಲ್ಲರೂ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮನೆಯಲ್ಲಿರೋ ಹೋಮ್ ಇಂಗ್ರೀಡಿಯೆಂಟ್ಸಿಂದಲೇ ನಾವು ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲಿ, ಅಲರ್ಜೀಸ್ ಆಗಲಿ ಏನೂ ಇರೋದಿಲ್ಲ. ಸೊ ಎಲ್ಲ ಥರದ ಏಜ್ನವರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಇದರ ಬೆನಿಫಿಟ್ನ ಪಡ್ಕೊಳ್ಬೋದು. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಕೂಡ ಇದೇ ಥರದ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಹೇರ್ ಕೇರ್ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಯಾವುದೇ ಅಲ್ಲಿ ಇದೇ ಥರದ ವೀಡಿಯೋಗಳನ್ನ ತರ್ತಾ ಇರ್ತೀನಿ ನಿಮಗೋಸ್ಕರ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಫೇಸ್ ಪ್ಯಾಕ್ನ ರೆಡಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ಕಾಫಿ ಪೌಡ್ರು, 1/2 ಟೀಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಮೊಸರು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ, ಅದಕ್ಕೆ 1/2 ಟೀಸ್ಪೂನ್ ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನು ಮೊಸರು ಹಾಕ್ತೀನಿ. ಮೂರನ್ನು ಚೆನ್ನಾಗಿ ಒಂದು ಬೌಲಲ್ಲಿ ಹಾಕಿಬಿಟ್ಟು ಯಾವುದೇ ಥರ ಲಂಪ್ಸ್ ಇಲ್ಲದೆ ಇರೋ ಥರ ತಿಕ್ಕ ಪೇಸ್ಟಾಗಿ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಾಫಿ ಪೌಡ್ರ್ ನಿಮಗೆ ಯಾವುದು ನಿಯರ್ಲಿ ಅವೈಲೇಬಲ್ ಇದೆಯೋ ನೀವು ಅದನ್ನೇ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕಾಫಿ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ, ಕೆಫೇನ್ ಅಂಶ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ನ ಕೂಡ ರಿಮೂವ್ ಮಾಡುತ್ತೆ. ಟರ್ಮರಿಕ್ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ನ ರೆಡ್ಯೂಸ್ ಮಾಡುತ್ತೆ, ಮತ್ತು ಅಲರ್ಜೀಸ್ ಕೂಡ ರೆಡ್ಯೂಸ್ ಮಾಡುತ್ತೆ. ಕರ್ಡ್ ಯೂಸ್ ಮಾಡೋದ್ರಿಂದ ನಮಗೆ ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡುತ್ತೆ, ಮತ್ತು ಸ್ಕಿನ್ ಕಾಂಪ್ಲೆಕ್ಷನ್ಗೆ ತುಂಬಾ ಸಹಾಯ ಮಾಡುತ್ತೆ. ಇವಾಗ ನಾನು ಫೇಸ್ ಪ್ಯಾಕ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫೇಸ್ ಪ್ಯಾಕ್ನ ಡೌನ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಳ್ಳುವಾಗ ನೆಕ್ ಏರಿಯಾನ ಯಾವುದೇ ಕಾರಣಕ್ಕೂ ಮರೀದಿ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ವೀಕ್ಲಿ 3 ಟೈಮ್ಸ್ ಆಲ್ಟರ್ನೇಟ್ ಡೇಸಲ್ಲಿ 3 ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡಾರ್ಕ್ ಸ್ಪಾಟ್ಸು, ಪಿಗ್ಮೆಂಟೇಷನ್ನು, ಆ ಥರದ ಡಿಸ್ಕಲರೇಷನ್, ಯಾವುದೇ ಥರದ ಪ್ರಾಬ್ಲಮ್ ಇದ್ದರೂ ಈ ಫೇಸ್ ಪ್ಯಾಕ್ನ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಫೇಸ್ ಮತ್ತು ನೆಕ್ ಎರಡು ಏರಿಯಾ ಪೂರ್ತಿ ಕವರ್ ಆಗಂಗೆ ಅಪ್ಲೈ ಮಾಡ್ಕೊಂಡಾದಮೇಲೆ 15-20 ಮಿನಿಟ್ಸ್ ಬಿಟ್ಬಿಟ್ಟು ಇದು ಮಸಾಜ್ ಮಾಡ್ತಾ ಲೈಟಾಗಿ ಕೋಲ್ಡ್ ವಾಟ್ರಿಂದ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಥರದ ಸೋಪ್ ಆಗಲಿ, ಫೇಸ್ ವಾಶ್ ಆಗಲಿ ಇಲ್ಲಿ ಯೂಸ್ ಮಾಡಬಾರ್ದು, ಜಸ್ಟ್ ಕೋಲ್ಡ್ ವಾಟ್ರಿಂದ ವಾಶ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ನೋಡ್ಬೋದು, 20 ಮಿನಿಟ್ಸ್ ಆದಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಎಷ್ಟೊಂದು ಬ್ರೈಟಾಗಿ ವೈಟಾಗಿ ಕಾಣ್ತಾ ಇದೆ ಅಂತ. ನೀವು ಕೂಡ ಯೂಸ್ ಮಾಡಿಬಿಟ್ಟು ಇದರಿಂದ ಬೆನಿಫಿಟ್ನ ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರೀಬೇಡಿ. ಮುಂದಿನ ನಾನು ಇದೇ ಥರದ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಥ್ಯಾಂಕ್ ಯು.